नमस्कार मैनेजर साहब नमस्कार महेश निन्न कड़े हरटे हण तक सूट सवि हणवे जोपान सर सर नान कू इत सवि हण सवि हण नन बे सर नोड़ महेश बड़वर मर्यादस्थर मनेतन हुट्द मेल श्रीमंतर नंटे बेसी मदवे दुड दुड श्रीमंत राजकीय व्यक्ति निम बड़तन एणबारे नाने हण हेच्चे तीन केवल इपत् सवि के मात्र स्टांप के सही माड़ी निम बरदे तीरत मैनेजर बंद वार केस कड़ी गमन को वाकिंग बंद वाकिंग बंद सर तम मदवे संभ्रम सल बहुत बीजी योचने पर्वा नम तू नजु नद केवल एंट दिन उल्द्रेट्रियल फ्रेंड्स सौकर् वेडिंग कार्ड कल आगे श्रीमंत्री नान मदवे मुंदी व्यवस्था श्वेता श्वेता तंगी श्वेता मन बंदे अण्णा ऐन कर्दू श्रीमंत मन के हण कहेश इन बरलवेनम्मा इन बंद नि मद हण को मदल कटक श्रीमंत श्रीमंत याकण्ड बैदे ना कल हण को नावेन कई दुड़ को अर्थवा तंगी नी श्रीमंत मन सस्य आगोल अदर परवाड़ी नमेंगे पुखटे हण को तंगी निम अण महेश अत्यंत कार्मिकन दुड़ी मेल बंगारिंत मिगल निन्ने दारी हरको हाँ नोड़म बड़वर मन हेण श्रीमंत गंडन मन बालवे तुम्बा कष्ट गंडन मन मिलन हास ये हरदू तुतने सहसक मने मने कीर्ति तर तंगी कीर्ति तर या ममत सक कल्क परदेश नमु जोपान कल्कल चिंते आता ना चिंते आता है तपु भवन नोड़ हेणु ऋतुमति आगे पतिया मन सीरवरे तवर आसे पतिया मन सेरद नर प्रीतिया मगु हुट्टिद साकु तवर आसे मरेतु पतिया मन आसे हेच्चु जगत नेम तंगी जगत नेम अदी बड़तन सिरतन तवर मन तवड़ आसे तवरी तवड़ हिटिगो गंडन मन मृष्टान पूजेगो यू सरी बंद
ತಂಗಿಯ ಬಾಗಿಲ ಬಾಗಿಲ ತೆರೆಯಕಣ್ಣ ಇನ್ನು ಮೇಲೆ ತಂಗಿ ಕೇಳಿದಷ್ಟು ತವರ ಮನೆ ಉಡುಗೊರೆ ಕೊಡಬೇಕಣ್ಣ ನಾವು ಅಂದರೆ ಶ್ರೀಮಂತರು 50000 ಹಣವನ್ನು ಕೊಟ್ಟು ಕಳಿಸಿದ್ದಾರಣ್ಣ ದಾರಿಯಲ್ಲಿ ಬೆಟ್ಟಿಯಾಗಿ ತಾಂಪಿನ ಮೇಲೆ ಸಹಿ ಮಾಡಿಸಿಕೊಂಡು ಹಣ ಕಟ್ಟು ಹೋದರು ಆ ಶ್ರೀಮಂತರು ಎಷ್ಟು ಒಳ್ಳೆವರಣ್ಣ ಅವರು ಅಣ್ಣ ಸುಳ್ಳು ಹೇಳ್ತಾರೆವೇನಣ್ಣ ನೀನು ಸತ್ಯ ತಂಗಿ ಸತ್ಯ ಇದು ಇಲ್ಲಿ ನೋಡು ಹಣದ ಸೂಟ್ಕೆ ನಾಳೆ ಬೆಳಿಗ್ಗೆ ಕಾರ್ ಕಳಿಸುತ್ತಾರಂತೆ ಮದುಮಗಳನ್ನು ಮುಂಚಿತವಾಗಿ ಕಳಿಸಿ ಕೊಡು ಎಂದು ಹೇಳಿದ್ದಾರೆ ನಾನು ಆಗಲಿ ಎಂದು ಒಪ್ಪಿಕೊಂಡು ಬಂದಿದ್ದೇನೆ ಮಹೇಶ ಆಂಪಿಗೆ ಸಹಿ ಮಾಡಿಸಿಕೊಂಡು 50000 ಹಣ ಕೊಡಬೇಕಾದರೆ ಇದರ ಏನೋ ಮೋಸ ಇರಬೇಕು ಅದಕ್ಕಾಗಿ ಈ ಹಣ ಬಳಸೋದು ಬೇಡ ನೀನು ಎಷ್ಟು ಅನುಮಾನದವನಣ್ಣ ದೊಡ್ಡವರ ಮದುವಿಗೆ ದೊಡ್ಡ ದೊಡ್ಡ ಶ್ರೀಮಂತರು ಬರುತ್ತಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರುತ್ತಾರೆ ಮತ್ತು ಮಿಲಿಟರಿ ಕಮಾಂಡರ್ಗಳು ಬರುತ್ತಾರೆ ಅವರ ಎದುರಿಗೆ ನಮ್ಮ ಬಡತನ ಎತ್ತು ಕಾಣಬಾರದೆಂದು ಇಷ್ಟೊಂದು ಹಣವನ್ನು ಕೊಟ್ಟು ಕಳಿಸಿದ್ದಾರಣ್ಣ ಶ್ರೀಮಂತರು ಆ ಶ್ರೀಮಂತರ ಕೀರ್ತಿಯನ್ನು ಎಷ್ಟು ಹೊಗಳಿದ್ರು ಸಾಲದಣ್ಣ ನಮ್ಮದು ಅದು ನಿನ್ನ ತಪ್ಪು ಭಾವನೆ ಮಹೇಶ ಶ್ರೀಮಂತರ ಜೊತೆ ನಾವು ಕುಳಿತರೆ ನಾವು ಶ್ರೀಮಂತರ ಆಗಲು ಸಾಧ್ಯ ಕೋಗಿಲೆ ಜೊತೆ ಕಾಗಿ ಕುಳಿತರೆ ಕೋಗಿಲೆ ಗುಣ ಕಾಗಿಗೆ ಬರುವುದಿಲ್ಲ ಯಾವಾಗಲೂ ಶ್ರೀಮಂತರು ಕಾಗಿಯ ಕುಲನು ಅಲ್ಲವೇ ನಮ್ಮ ತಂಗಿ ಬಂದ್ರನ ಎಲ್ಲ ಸೇರಿ ಒಳಗಡೆ ಊಟ ಮಾಡೋಣ ಹೌದು ನಡೆಯಲ್ಲ ಊಟ ಮಾಡಿ ಬೇಟಿಗೆ ಹೋಗಿ ಮದುವಿಗೆ ಬೇಕಾಗುವ ಬಟ್ಟೆ ಬಂಗಾರವನ್ನು ಖರೀದಿಸಿಕೊಂಡು ಬಂದರಾಯ್ತು ಎಂದೆಂದು ನಮಗಿರಲಿ ಶುಭ ದಿನ ಎಂದೆಂದು ನಮಗಿರಲಿ ಇನ್ನು ಮುಂದಿನ ಕೆಲಸ ತ್ರಿವೇಣಿ
ಅಲ್ಲಿ ಶಿವಕುಮಾರನ ಮದುವೆ ಶ್ವೇತಾಂದಿಗೆ ನನ್ನ ತಂಗಿ ಅಂತ ಹೇಳಿಕೊಂಡಿರುವ ತ್ರಿವೇಣಿಯೊಂದಿಗೆ ಮಾಂಗಲ್ಯ ಕಟ್ಟುವವನು ಅವನಾದರೆ ಮಾಂತ ಏರುವವನು ನಾನು ಶಿವನು ಸೃಷ್ಟಿಸಿದ ಬೀಜ ಉಸಿಯಾಗಬಹುದು ಆದರೆ ಈ ಸುರೇಂದ್ರನ ನೆಟ್ಟ ಬೀಜ ಶಂಬರವಾಗಿ ಬೆಳೆಯಲೇಬೇಕು ಎಂತ ಕೆಲಸ ಮಾಡ್ತರೆ ಆ ಶ್ರೀಮಂತರಿಗೆ ಹೋಗಿ ಹೋಗಿ ನನ್ನ ತಂಗಿ ಅಂತ ಹೇಳಿಬಿಟ್ಟಲ್ಲ ಈ ರೀತಿ ಹೇಳಕ್ಕೆ ನಿಮಗೆ ಮನಸ್ಸಂದ್ರೆ ಹೇಗೆ ಬಂತು ತಂಗಿ ಅಂತ ಹೇಳುವುದಕ್ಕೆ ಅಲ್ಲ ತ್ರಿವೇಣಿ ಸಮಯ ಬಂದರೆ ನೀನು ಆ ಮಾಲೀಕನ ಸೊಲ್ಲಿಯಾಗಿ ನನಗೆ ತಾಯಿ ಎನ್ನುವ ಸಮಯ ಬಂದರೂ ಬರಬಹುದು ಮನುಷ್ಯ ಸಮಯ ಸಿಕ್ಕಾಗ ಮನುಷ್ಯ ಸಮಯ ಸಾಧಕನಾಗಬೇಕು ಅಂದ್ರೆ ಆಮನಿಗೆ ನನ್ನನ್ನು ಸೊಸೆಯಾಗಿ ಮಾಡಬೇಕಂತ ವಿಚಾರ ಮಾಡಿದ್ರಾ ಅದು ಮಾತ್ರ ಈ ಜೊಂಡಲ್ಲೇ ಸಾಧ್ಯವಿಲ್ಲ ನೀವೇ ನನಗೆ ಕೊರಗೆ ತಾಳಿ ಕಟ್ಟಿ ನೀವು ನನಗೆ ಸತಿ ಸ್ಥಾನ ಕೊಡಬೇಕು ನೋ 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 ಇದಕ್ಕಾಗಿ ಹೆಂಗಸರಿಗೆ ಬುದ್ಧಿ ಇಲ್ಲ ಅನ್ನುವುದು ಯಾಕೆ ಹೆಂಗಸರು ದೇವರಿಗೆ ಎಡೆಯನ್ನು ಒಯ್ಯುತ್ತಾರೆ ಅದನ್ನು ದೇವರು ತಿನ್ನುತ್ತಾನೆ ನೈವೇದ್ಯ ಹಿಡಿದು ಪೂಜಾರಿ ಊಟ ಮಾಡ್ತಾನೆ ಕರೆಕ್ಟ್ ಹೇಳಿದೆ ತ್ರಿವೇಣಿ ಈ ನಿನ್ನ ಪರಡಿಗೆ ಮಾಂಗಲ್ಯ ಕಟ್ಟುವ ಪತಿ ದೇವರು ಯಾರು ಆಗಿರಲಿ ಈ ಎಡೆ ಉಣ್ಣುವ ಪೂಜಾರಿ ನಾನೇ ಅಂದ್ರೆ ನನ್ನ ಪ್ರಶಾಂತನಿಗೆ ಪ್ರಶಾಂತನ ಹೆಸರಿಗೆ ಏನಿದೆ ಮಣ್ಣು ಶ್ರೀಮಂತಿಕೆ ಇರುವುದಲ್ಲ ಶಿವಕುಮಾರನ ಹೆಸರಿನಲ್ಲಿ ನೀನವನ ಮಡಿದಿಯಾಗಿ ಆ ಮನೆ ಸೇರಲೇಬೇಕು ಶಿವಕುಮಾರ ಮದುವೆ ಶ್ವೇತಳೊಂದಿಗೆ ನಿಶ್ಚಯಿಸಿದರಲ್ಲ ನಿಶ್ಚಯ ಅವಳೊಂದಿಗೆ ಮದುವೆ ನಿನ್ನೊಂದಿಗೆ ಮೊದಲು ರಾತ್ರಿ ನನ್ನೊಂದಿಗೆ ಪ್ರಶಾಂತ ಆಳವಾಗಿ ದುಡಿಯಬೇಕು ಶ್ವೇತ ನಮ್ಮಿಬ್ಬರ ಹಾಸಿಗೆ ಹಾಸಬೇಕು ಬೇಡ ಅವಳ ಅಣ್ಣ ಮಹೇಶ ಜೈನಿನ ಕಣ್ಣಿ ಅನಿಸಬೇಕು ಹಿರಿಯ ಅಣ್ಣ ಶಂಕರ ಭಿಕಾರಿಯಾಗಿ ಬೀದಿ ಬೀದಿ ಅಲಿಯಲೇಬೇಕು ಈ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುವ ಮಂದ ಮನಸ್ಸಿನ ಶಿವಕುಮಾರ ದೇಶ ಸೇವೆಯ ನೆಪದಲ್ಲಿ ದಾಸನಾಗಿ ತಿರುಗಬೇಕು ನಾನು ನೀನು ಅಪ್ಪಿ ಸುಖ ಪಡಬೇಕೆಂಬ ಆಸೆ ನಿನಗಿದ್ದರೆ ನಾ ಕಟ್ಟಿದ ಕಂಬವಿಲ್ಲದ ಸೇತುವೆ ಮೇಲೆ ನೀ ನಡೆಯಲೇಬೇಕು ಬೇಡ ಸುರೇಂದ್ರ ದಯವಿಟ್ಟು ಹಾಗೆಲ್ಲ ಮಾಡಬೇಡ ನಿನ್ನಿಂದಲೇ ನನ್ನ ಕೊಳಗೆ ತಾಳಿ ಕಟ್ಟಿಸ್ಕೊಂಡು ಸತಿಯಾಗಿ ಇರ್ಬೇಕಂತ ತುಂಬಾ ಆಸೆ ಪಡ್ತಾ ಇದ್ದೀನಿ ಈಗ ನೀವೇ ವಿಚಾರ ಮಾಡಿ ಆ ಶಿವಕುಮಾರನ ವಯಸ್ಸೇನು ನನ್ನ ವಯಸ್ಸೇನು ಒಂದು ವೇಳೆ ನನ್ನ ಮಗು ಇದ್ದಿದ್ರೆ ಇಷ್ಟೊತ್ತಿಗೆ 20 ವರ್ಷವನಾಗ್ತಾ ಇದ್ದ ನೀವೇ ವಿಚಾರ ಮಾಡಿ ನೋಡು ತ್ರಿವೇಣಿ ಮಾರ್ಕೆಟ್ನಲ್ಲಿ ಸಿಗುವ ಲಿಪ್ಸ್ಟಿಕ್ ನೋ ಪೌಡರ್ ಹಚ್ಚಿದಾಗ 70 ವರ್ಷದ ಮುದುಕಿಯೂ ಕೂಡ 20 ವರ್ಷದ ನವತರುಣಿಯಂತೆ ಕಾಣುವ ಹಿಂದಿನ ಕಾಲದಲ್ಲಿ ನಿನ್ನ ವಯಸ್ಸು ತೆಗೆದುಕೊಂಡು ನಾನೇನು ಒಯ್ಕೊಳ್ಳಬೇಕಾಗಿತ್ತು ನಾನು ನೀನು ಅಪ್ಪಿ ಸುಖ ಪಡಬೇಕೆಂಬ ಆಸೆ ನಿನಗಿದ್ದರೆ ನಾ ಕೇಳಿದಂತೆ ನೀ ಕೇಳಲೇಬೇಕು ಹಾಗೆ ಆಗ್ಲಿ ಈಗಲಾದ್ರೆ ಸಂತೋಷನ ಹಾಗಾದ್ರೆ ಬನ್ನಿ ಮನೆಗೆ ಹೋಗೋಣ ಹೋಗುವ ಮುನ್ನ ಈ ಚಂದುಟಿಗೆ ಒಂದು ಚುಂಬನ
ಹೋಗೋಣ. ನಾನು ನಾಳಿನ ನಾಟಕಕ್ಕೆ ಸೂತ್ರಧಾರರಾದ ಪೊಲೀಸರನ್ನು ಭೇಟಿಯಾಗಿ. ಹಾಗಾದ್ರೆ ನಿಮಗೋಸ್ಕರ ದಾರಿ ಕೈದಾ ಇರ್ತಾರೆ, ಬೇಗ ಬರಬೇಕು. ಹೌದ, ಆಯ್ತು. ಟಾಟಾ, ಬಾಯ್ ಬಾಯ್. ಕೈ ಬಿಡಬೇಡವೆಂದು ಹೇಳಿ ಹೋದಿಯಲ್ಲ ತ್ರಿವೇಣಿ, ಕೈ ಬಿಡಲಾರಿ. ನಿನ್ನ ಯೌವನ ಇರುವವರೆಗೂ ಕೈ ಬಿಡಲಾರಿ. ಭುಜಂಗನ ಶ್ರೀಮಂತಿಕೆ ನನ್ನ ಕೈ ಸೇರುವವರೆಗೂ ಕೈ ಬಿಡಲಾರಿ. ನಂತರ ಕೈ ಬಿಟ್ಟು ಕಳಿಸುತ್ತೇನೆ.